ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳಿಗಾಗಿ ಜ್ಞಾನಪೀಠ ಪ್ರಶಸ್ತಿಯ ಹಿನ್ನೆಲೆ, ನಿಯಮಗಳು ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡಿಗರ ಕುರಿತು ಕಿರು ಮಾಹಿತಿ. ಜ್ಞಾನಪೀಠ ಪ್ರಶಸ್ತಿಯು ಈ ದೇಶದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯನ್ನು ಜ್ಞಾನಪೀಠ ಟ್ರಸ್ಟ್ ನೀಡುತ್ತದೆ. ಟೈಮ್ಸ್ ಆಫ್ ಇಂಡಿಯಾ ಒಡೆತನ ಹೊಂದಿರುವ ಸಾಹು ಜೈನ್ ಕುಟುಂಬದವರು ಇದರ ಸಂಸ್ಥಾಪಕರು. 1961 ಮೇ 22 ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. ಜ್ಞಾನಪೀಠ ಪ್ರಶಸ್ತಿಯ ಆಯ್ಕೆ ಪ್ರಕ್ರಿಯೆಯನ್ನು ನೋಡುವುದಾದರೆ, ಭಾರತ ಸಂವಿಧಾನದ 8 ಅನುಚ್ಛೇದದಲ್ಲಿ ಉಲ್ಲೇಖಿತವಾಗಿರುವ ಭಾಷೆಗಳಲ್ಲಿ ಅತ್ಯುತ್ತಮ ಸಾಹಿತ್ಯ ಕೃತಿ ಅಥವಾ ಸಮಗ್ರ ಸಾಹಿತ್ಯದ ಕೊಡುಗೆ ನೀಡಿದ ಭಾರತೀಯನಿಗೆ ಈ ಪ್ರಶಸ್ತಿ ಸಿಗುತ್ತದೆ. ಪ್ರತಿಯೊಂದು ಭಾಷೆಗೂ ಒಂದೊಂದು ಸಮಿತಿ ಇದ್ದು, ಅದರಲ್ಲಿ ಸಾಹಿತ್ಯ ಕ್ಷೇತ್ರದ ಅನುಭವವಿರುವ 3 ಜನ ಸದಸ್ಯರಿರುತ್ತಾರೆ. ಈ ಸಮಿತಿ ಮಾಡಿದ ಆಯ್ಕೆಯನ್ನು ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಗೆ ಕಳುಹಿಸಿಕೊಡುತ್ತಾರೆ. ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ತಜ್ಞರು ಮತ್ತು ಅಪಾರ ಅನುಭವವಿರುವ 7-11 ಸದಸ್ಯರಿರುತ್ತಾರೆ. ಈ ಸಮಿತಿಯ ಸದಸ್ಯರ ಕಾಲಾವಧಿಯು 3 ವರ್ಷಗಳು. ಒಂದು ವೇಳೆ ಸಂಸ್ಥೆ ಇಚ್ಛಿಸಿದಲ್ಲಿ ಈ ಸದಸ್ಯರನ್ನು ಮುಂದಿನ 2 ಅವಧಿಗೆ ಮುಂದುವರಿಸಬಹುದು. ಎಲ್ಲ ಭಾಷೆಗಳ ಸಲಹಾ ಸಮಿತಿಯಿಂದ ಕಳುಹಿಸಿದ ಸಾಹಿತ್ಯವನ್ನು ಪ್ರಶಸ್ತಿ ಆಯ್ಕೆ ಸಮಿತಿಯು ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡಿ ಮೌಲ್ಯಮಾಪನ ಮಾಡುತ್ತದೆ. ಆಯ್ಕೆ ಸಮಿತಿಯು ಅಂತಿಮವಾಗಿ ಒಬ್ಬರ ಆಯ್ಕೆಯನ್ನು ಪ್ರಕಟಿಸುತ್ತದೆ. ಯಾವುದೇ ಭಾಷೆಗೆ ಪ್ರಶಸ್ತಿ ಬಂದ ನಂತರದ 2 ವರ್ಷಗಳು ಆ ಭಾಷೆಗೆ ಪ್ರಶಸ್ತಿಯನ್ನು ನೀಡುವಂತಿಲ್ಲ. ಈ ಪ್ರಶಸ್ತಿಯು 11-12 ಲಕ್ಷದವರೆಗಿನ ಚೆಕ್, ಪ್ರಶಸ್ತಿ ಫಲಕ ಹಾಗೂ ವಾಗ್ದೇವಿಯ ಕಂಚಿನ ಪದಕವನ್ನು ಒಳಗೊಂಡಿರುತ್ತದೆ. ಇದಿಷ್ಟು ಮಾಹಿತಿಯು ಜ್ಞಾನಪೀಠ ಪ್ರಶಸ್ತಿಯ ರೂಪುರೇಷೆ ಮತ್ತು ನಿಯಮಗಳದ್ದಾಗಿರುತ್ತದೆ. ಇನ್ನು ಕನ್ನಡ ಸಾಹಿತ್ಯಕ್ಕೆ ದೊರೆತ ಜ್ಞಾನಪೀಠ ಪ್ರಶಸ್ತಿಗಳ ಕುರಿತು ಹೇಳುವುದಾದರೆ, ಕನ್ನಡ ಸಾಹಿತ್ಯವು ಸಾಹಿತ್ಯ ಲೋಕದ ಮೇರು ಪರ್ವತವೆನ್ನುವುದಕ್ಕೆ ಕನ್ನಡ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿರುವುದೇ ಸಾಕ್ಷಿ. ಇವರಲ್ಲಿ ಮೊದಲನೆಯದಾಗಿ ರಾಷ್ಟ್ರಕವಿ ಕುವೆಂಪುರವರಿಗೆ 1967 ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ದೊರೆತಿದೆ. ಎರಡನೆಯದಾಗಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರಿಗೆ, ಅಂದರೆ ದರಾ ಬೇಂದ್ರೆಯವರಿಗೆ 1973 ಅವರ 4 ತಂತಿ ಕೃತಿಗೆ ದೊರೆತಿದೆ. ಮೂರನೆಯದಾಗಿ ಕೋಟ ಶಿವರಾಮ್ ಕಾರಂತರವರಿಗೆ 1977 ಅವರ ಮೂಕಜ್ಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯು ದೊರೆತಿದೆ. ನಾಲ್ಕನೆಯದಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರಿಗೆ 1983 ಅವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಐದನೆಯದಾಗಿ ವಿನಾಯಕ ಕೃಷ್ಣ ಗೋಕಾಕ್ರವರಿಗೆ, ಅಂದರೆ ವಿಕ್ರು ಗೋಕಾಕ್ರವರಿಗೆ 1990 ಅವರ ಭಾರತ ಸಿಂಧು ರಶ್ಮಿ ಕೃತಿಗೆ ದೊರೆತಿದೆ. ಆರನೆಯದಾಗಿ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರಿಗೆ 1994 ಅವರ ಸಮಗ್ರ ಸಾಹಿತ್ಯದ ಸೇವೆಯನ್ನು ಆಧರಿಸಿ ನೀಡಲಾಗಿದೆ. ಏಳನೆಯದಾಗಿ ಗಿರೀಶ್ ಕಾರ್ನಾಡ್ರವರಿಗೆ 1998 ಅವರ ಕನ್ನಡ ಸಾಹಿತ್ಯದ ಸಮಗ್ರ ಸೇವೆಯನ್ನು ಆಧರಿಸಿ ಅವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ. ಎಂಟನೆಯದಾಗಿ ಡಾಕ್ಟರ್ ಚಂದ್ರಶೇಖರ ಕಂಬಾರರಿಗೆ 2010 ಅವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಹೀಗೆ ಇನ್ನಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಬರಲೆಂದು ಆಶಿಸುತ್ತಾ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪರೀಕ್ಷೆಗೆ ಬೇಕಾದ ಅತ್ಯುಪಯುಕ್ತ ಮಾಹಿತಿಯನ್ನು ಪಡೆಯಿರಿ. ಧನ್ಯವಾದಗಳು.